ಸೊರಬದಲ್ಲಿ ಸಹೋದರರ ಸವಾಲು ಅಣ್ಣ ಒಂದು ವರ್ಷ ತಮ್ಮ ಒಂದು ವರ್ಷ ಇವರಿಬ್ರು ಏನು ವರ್ಕ್ ಮಾಡಲ್ಲ ಸುಮ್ಮನೆ ವೇಸ್ಟ್ ಅವ್ರದ್ದು ಅವ್ರ ಚೀಲ ಅಷ್ಟೇ ತುಂಬಿಸ್ತಾರೆ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಕೆಲಸ ಮಾಡೋರು ಇದಕ್ಕೆ ಯಾರು ಹೊಣೆ ಈ ಸ್ತುತಿಗೆ ಕಾರಣ ಯಾರು ಹಣ ಇಲ್ಲ ಅಂದ್ರೆ ಜನ ಬರಲ್ಲ ಪ್ರತಿಯೊಂದು ಮನೆಯಲ್ಲೂ ಅವರಿಗೆ ನಲ್ಲಿ ಎಣ್ಣೆ ಬಂದ್ರೆ ಮಾತ್ರ ನಿಂದೆ ಬರ್ತಾರ ಅವರು ಇವಾಗ ಎಲೆಕ್ಷನ್ ಬಂತು ಅಂತ ಇವಾಗ ರೋಡ್ ಹಾಕ್ಸಿದೆ ಫಸ್ಟ್ ವಂಶ ಪಾರಂಪರಿಕ ವ್ಯವಸ್ಥೆ ಬದಲಾಗಬೇಕು ಪಕ್ಷ ಬಿಟ್ಟು ಪಕ್ಷಕ್ಕೆ ಎಲ್ಲಿ ಅಧಿಕಾರ ಸಿಗ್ತತಿ ಅಲ್ಲಿ ರಾಜಕಾರಣಿಗಳು ಹೋಗ್ತಾರೆ ನಾಯಕರು ಬಾಯಿ ನಾಯಿ ಬಾಳ ಎರಡೂ ಡುಂಕು ಅಂತ ಅದೇ ಈ ಸರ್ಕಲ್ ನೋಡಿ ಹೆಂಗಿತ್ತು ಹಂಗೆ ಇದೆ ಅದು ಅದರ ಬಿದೋಗುತ್ತೆ ಅಂತ ಒಂದು ಇದನ್ನ ಕಟ್ಟಿದ್ದಾರೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಕ್ಕೆ ಮಲ್ಲಿಗೆ ಹೂವನ ಹತ್ರ ಅಲ್ಲೊಂದು ಇದನ್ನ ಕಟ್ಟಿದ್ದಾರೆ ನೋಡ್ರಿ ಜನರಿಗೆ ಹುಚ್ಚು ಹೋಯಕ್ಕೆ ಒಂದು ಜಾಗ ಇಲ್ಲಿ ಶೆಟಲ್ ಕಾಕ ಕೋರ್ಟ್ ಕಟ್ಟಿದ್ದಾರೆ ಈ ಸೊರಬ ತಾಲೂಕು ಇನ್ನು 100 ವರ್ಷ ಆದರೂ ಅಭಿವೃದ್ಧಿ ಆಗಲ್ಲ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವೀಕ್ಷಕರೇ ಕರ್ನಾಟಕ ಟಿವಿಯ ಮತ ಪ್ರಭುವಿನ ಸಮೀಕ್ಷೆ ಮತದಾರರ ಮನದಾಳ ಏನು ಯಾವ ಕ್ಷೇತ್ರದಲ್ಲಿ ಯಾರು ನಾವೀಗ ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಹಿರಿಮೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಕ್ಷೇತ್ರ ಸೊರಬ ಕ್ಷೇತ್ರದಲ್ಲಿ ಇದ್ದೀವಿ ಸೊರಬ ಕ್ಷೇತ್ರದಲ್ಲಿ ಇದೀಗ ಅಣ್ಣ ತಮ್ಮನ ಕಾಳಗ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ನಿಂದ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಅವರು ಪ್ರೆಸೆಂಟ್ MLA ಸೊರಬದಲ್ಲಿ ಅಣ್ಣ ತಮ್ಮ 4 ಬಾರಿ ಮುಖಾಮುಖಿ ಆಗಿದ್ದಾರೆ ಅದರಲ್ಲಿ ಕುಮಾರ್ ಬಂಗಾರಪ್ಪ 2 ಸಾರಿ ಗೆಲುವನ್ನು ದಾಖಲಿಸಿದರೆ ಮಧು ಬಂಗಾರಪ್ಪಗೆ ಒಮ್ಮೆ ಗೆಲುವು ಮತ್ತೊಂದು ಚುನಾವಣೆಯಲ್ಲಿ ಇಬ್ಬರೂ ಕೂಡ ಗೆದ್ದಿಲ್ಲ ಈ ಬಾರಿ ಪ್ರೆಸೆಂಟ್ ಬಿಜೆಪಿಯಿಂದ ಮಧು ಬಂಗಾರಪ್ಪ ಅವರು ಶಾಸಕರಾಗಿದ್ದಾರೆ ಇಲ್ಲಿಯ ಜನ ಏನು ಹೇಳ್ತಾರೆ ಇಲ್ಲಿಯ ಜನರ ಮತಪ್ರಭುವಿನ ಮನಸ್ಸು ಯಾರ ಕಡೆ ಇದೆ ಸೊರಬ ಕ್ಷೇತ್ರದ ಈ ಬಾರಿಯ ಚುನಾವಣೆಯ ಟ್ರೆಂಡ್ ಏನು ಅನ್ನೋದನ್ನ ಕಂಪ್ಲೀಟ್ ದಿನ ಕರ್ನಾಟಕ ಟಿವಿ ನಿಮಗಾಗಿ ನೀಡುತ್ತೆ ವೀಕ್ಷಕರೇ ವೀಕ್ಷಕರೇ ಸೊರಬ ಕ್ಷೇತ್ರದಲ್ಲಿ ಒಂದಷ್ಟು ಜನ ಸಾಮಾನ್ಯ ಜನರು ಯಾವ ಪಕ್ಷ ಬರಲಿ ಯಾವ ಪಕ್ಷ ಹೋಗಲಿ ನಮ್ಮ ಕೆಲಸ ನಾವು ಮಾಡಿದ್ರೆ ಹೊಟ್ಟೆ ತುಂಬೋದು ಆ ರೀತಿಯ ಸಾಮಾನ್ಯ ಮತದಾರರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಿಮ್ಮ ಹೆಸರು ಮರಿಯಂ ಬಿ ಸರ್ ಅಮ್ಮ ಈಗ ಇಲ್ಲಿ BJPಯಿಂದ MLA ಇದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಎಲೆಕ್ಷನ್ ಬರ್ತಾ ಇದೆ ಒಂದು ಕಡೆ ಮಧು ಬಂಗಾರಪ್ಪ ಅವ್ರ ತಮ್ಮ ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್ನು ಯಾರು ಬಂದರೆ ಒಳ್ಳೆಯದು ನಮಗೇನು ಯಾರು ಬಂದರೂ ನಮಗೇನು ಅಭ್ಯಂತರ ಇಲ್ಲ ಸರ್ ನಮಗೇನು ನಾವೆಲ್ಲ ಒಗ್ಗಟ್ಟೆ ಇದ್ದೀವಿ ನಾವು ಆ ಥರ ಜಾತಿ ಭೇದ ಏನಿಲ್ಲ ಇಲ್ಲಿ ಚೆನ್ನಾಗಿದ್ದೀವಿ ಇದೇನಪ್ಪ ಇದು ಬ್ಯಾಡ ಆದವ್ರು ಮಾಡ್ಕೊತಾರೆ ಇನ್ನು ಬೇಕಾದವ್ರು ದುಡಿಯೋರು ಯಾರೂ ಆ ಥರ ಮಾಡೋದಿಲ್ಲ ಸರ್ ಎಲ್ಲ ಹೊಂದ್ಕೊಂಡು ಕೆಲಸ ಮಾಡ್ತಾರೆ ಕೆಲಸ ಮಾಡದೇ ಇರೋರು ಒಂದಷ್ಟು ಗಲಾಟೆ ಮಾಡ್ತಾರೆ ಯಾರು ಬಂದರು ಯಾರು ಬಿಟ್ಟರು ನಾವು ಹೊಟ್ಟೆ ಪಡೆಗೆ ಹೂ ಕಟ್ಟಲೇಬೇಕು ಮಾರಲೇಬೇಕು ಯಾರು ಬಂದರೂ ನಮಗೇನು ಅಭ್ಯಂತರ ಇಲ್ಲ ಸರ್ ನಿಮಗೇನು ಅನುಕೂಲಗಳೇನು ಆಗಿಲ್ವಾ ಒಂದಷ್ಟು ಆಶ್ರಯ ಯೋಜನೆ ಮನೆಗಳು ಇಲ್ಲ ಸರ್ ಏನೂ ಇಲ್ಲ ಏನೂ ಇಲ್ಲ ಹೇಳಿ ಸರ್ ಏನು ನಡೀತಿದೆ ಯಾರು ಬಂದರು ಒಳ್ಳೆಯದು ಇಬ್ಬರು ಬಂದರೆ ಇಬ್ಬರು ಅಣ್ಣ ತಮ್ಮ ಅಲ್ರಿ ಎಲ್ಲ ಕಾಂಗ್ರೆಸ್ ಅಂತಿದ್ದಾರೆ ಈಗ ಏನು ಕಾರಣ ಏನಂತ ಸರ್ ಕಾರಣ ಏನು ಇಲ್ಲ ಅಣ್ಣ ತಮ್ಮ ಈಗ ಅಣ್ಣಕ್ಕೆ ಹಾಕಿದ್ದಾರೆ ಮುಂದೆ ತಮ್ಮಗೆ ಹಾಕಬೇಕು ಅಂತ ಅಷ್ಟೇ ಜನರಿಗೆ ಅಷ್ಟೇ ಅಷ್ಟೇ ಯಾರು ಬಂದರೂ ಸೊರಬ ಅಭಿವೃದ್ಧಿ ಮಾಡ್ತಾರೆ ಹೋದ ಸಲ ಅಣ್ಣನ ಗೆಲ್ಸಿದ್ದೀವಿ ಸರ್ ತಮ್ಮನ ಗೆಲ್ಸ್ಬೇಕು ಅಂತ ಅಷ್ಟೇ 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 ದುಡಿತೀರ ಸರ್ ದಿನಕ್ಕೆ ಏನು ರೀ ಇದು ಖಾಲಿ ಆದರೆ ಒಂದು 500 ರೂಪಾಯಿ ಉಳಿಯುತ್ತೆ ಖಾಲಿ ಆಗಿಲ್ಲ ಅಂದರೆ ಮೈ ಮೇಲೆ ಯಾರೇ ಬಂದರೂ ಬೆಳಗ್ಗೆ ಸಂಜೆ ಹೂ ಕಟ್ಟಬೇಕು ಹೂ ಮಾರಬೇಕು ಒಂದು 500 ರೂಪಾಯಿ ಉಳಿಯುತ್ತೆ ಅಷ್ಟೇ 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 500 ರೂಪಾಯಿ ಉಳಿಸ್ಕೊಂಡು ಹೋಗೋದು ಸೊರಬದಲ್ಲಿ ಏನು ಹಾಕ್ಬೇಕು ಸರ್ ಕೆಲಸ ಕೆಲಸ ಇಂಥದ್ದು ಇಲ್ಲ ಇಲ್ಲೆಲ್ಲ ಡ್ಯಾಮ್ಗೆ ಅಂತಾರೆ ರೈಲ್ ಅಂತಾರೆ ಅವೇನೂ ಆಗಲ್ಲ ಇಲ್ಲಿ ಫ್ಯಾಕ್ಟ್ರಿಗಳು ಅಂತಾರೆ ಅವ್ಯಾವೂ ಆಗಿಲ್ಲ ಇದು ಆಗ್ತೈತಿ ಅಂತಾರೆ ಅಷ್ಟೇ ಮತ್ತೊಬ್ಬರು ಹೂವಿನ ವ್ಯಾಪಾರಿ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರು ಸರ್ ಸೈಯದ್ ಅಸ್ಸಗಿರ್ ಅಂತ ಸೈಯದ್ ಏನಿದೆ ಎಲೆಕ್ಷನ್ ಬರ್ತಾ ಇದೆ ಒಂದು ಕಡೆ BJP ಕಾಂಗ್ರೆಸ್ ಕಾಂಪಿಟೇಷನ್ನು ಏನು ಯಾರು ಬಂದರೆ ಒಳ್ಳೆಯದು ಯಾರು ಬರಲಿ ಸರ್ ಒಳ್ಳೆಯದೇ ಇದೆ ಕೆಲಸ ಕಾಮಗಾರಿಗಳು ಚೆನ್ನಾಗಿ ಆಗ್ತಾ ಇದ್ದಾವೆ ಕೆಲಸ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಡ್ಡಿ ಇಲ್ಲ ಯಾರು ಬಂದರೂ ಓಕೆ ಸರ್ ನಾವು ಡೈಲಿ ಬೆಳಗ್ಗಿನ ಸಿಂಡೆ ಬಡ ಇಲ್ಲಿ ದುಡಿಯೋದೆ ಅದು ಮಾತ್ರ ಕಾಯಮ್ಮು ಸರಿ ಸರ್ ನೀವು ಯಾರಿಗೂ ಓಟ್ ಹಾಕಿದ್ರಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಹಾಕಿದ್ದೆ ಸರ್ ಈ ಸಲ ಏನಾದ್ರು ಬದಲಾವಣೆ ಮಾಡ್ಬೇಕಂತಾನೆ ಬದಲಾವಣೆ ಮಾಡ್ಬೇಕು ಸರ್ ಎಲ್ಲರೂ ಬರಬೇಕಲ್ಲ ಸರ್ ಹಾಂ ಸರ್ ಅವಕಾಶ ಸಿಗ್ಬೇಕು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಸೊರಬದಲ್ಲಿ ಸಹೋದರರ ಸವಾಲು ಆದರೆ ಯಾರು ಬಂದರೂ ನಮ್ಮ ಹೊಟ್ಟೆ ತುಂಬಿಸೋಕ್ಕೆ ನಾವು ಕೆಲಸ ಮಾಡಲೇಬೇಕು ನಮ್ಮ ಅಂಗಡಿ ಬೆಳಗ್ಗೆ ತೆಗೆ ಸಂಜೆವರೆಗೆ ವ್ಯಾಪಾರ ಮಾಡಿದ್ರೆ ಮಾತ್ರ ಜೀವನ ನಡೆಯೋದು ಅಂತ ಅಂಥ ಮತದಾರರು ಕೂಡ ಇದ್ದಾರೆ ಒಂದಷ್ಟು ವ್ಯಾಪಾರಸ್ಥರು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸಂತೋಷ್ ಸಂತೋಷ್ ಅವರೇ ಬೇಕರಿ ನಡೆಸ್ತಾ ಹಾಂ ಹೌದು ಏನು ಏನು ಎಲೆಕ್ಷನ್ ಬರ್ತಾ ಇದೆ ಇನ್ನು 100 ದಿನದೊಳಗೆ ನಿಮ್ಮ ಶಾಸಕರು ಯಾರು ಅಂತ ನಿರ್ಧಾರ ಆಗುತ್ತೆ ಶಾಸಕರು ಯಾರು ಅಂತ ಹೇಳೋದು ಇಬ್ಬರು ಒಂದು ಒಳ್ಳೆ ಆಡಳಿತ ಅಂದರೆ ಒಂದು ಯಾವುದು ವ್ಯವಸ್ಥೆ ಅಷ್ಟೇ ಸರಿ ಇರಲ್ಲ ಅಣ್ಣ ಬಂದರೂ ಅಷ್ಟೇ ತಮ್ಮ ಬಂದರೂ ಅಷ್ಟೇ ಯಾವುದು ವರ್ಕ್ ಅಂತೂ ಮಾಡಲ್ಲ ಸುಮ್ಮನೆ ಅವ್ರ ಜೀ ಇದಕ್ಕೋಸ್ಕರ ಕೆಲಸ ಮಾಡಿಬಿಟ್ರೆ ಏನಿಲ್ಲ ಇಬ್ಬರಿಗೂ ನಮ್ಮಿರಲಿ ನಮ್ಮ ಇಷ್ಟ ಇವ್ರಿಬ್ಬರಿಗೂ ಇಷ್ಟ ಅಲ್ಲ ಅಂದ್ರೆ ಈ ಇರಕ್ಕೆ ಇಷ್ಟ ಇಲ್ಲ ಅಂತ ಬೇರೆ ಬಂದರೆ ಒಳ್ಳೆಯದು
ಬೇರೆ ಬಂದ್ರೆ ಅಂದ್ರೆ ಯಾವ ತರ ಸರ್ ಅಂದ್ರೆ ರಾಷ್ಟ್ರೀಯ ಪಕ್ಷಗಳನ್ನ ಬಿಟ್ಟು ರಾಷ್ಟ್ರೀಯ ಪಕ್ಷನೇ ಮತ್ತೆ ಬೇರೆ ಅಂತಲ್ಲ ಯಾವ್ದು ಬಂದು ಒಳ್ಳೆಯದು ಇವ್ರಿಬ್ರು ಏನು ವರ್ಕ್ ಮಾಡಲ್ಲ ಸುಮ್ಮನೆ ವೇಸ್ಟ್ ನಾವು ಇಲ್ಲಿ ಏರಕ್ಕೆ ಬಂದು 12 ವರ್ಷ ಆಯಿತು 12 ವರ್ಷದಿಂದ ನೋಡ್ತಾ ಇದ್ದೀವಿ ಹಾಗೆ ಇವ್ರಿಬ್ರದ್ದು ಇದು ಬೇರೆ ಅಂದ್ರೆ ಯಾವುದೇ ಪಕ್ಷ ಬಂದರೂ ಓಕೆ ಒಂದು ಒಳ್ಳೆ ವರ್ಕ್ ಮಾಡಬೇಕು ಅಷ್ಟೇ ಸಿಟಿ ಇಂಪ್ರೂವ್ಮೆಂಟ್ ಮಾಡಬೇಕು ಒಟ್ಟಿನಲ್ಲಿ ಅಣ್ಣ ತಮ್ಮನ ಗಲಾಟೆ ಬಿಟ್ಟು ಯಾವ ಪಕ್ಷ ಆದರೂ ಸರಿ ಯಾರಾದ್ರೂ ಒಬ್ಬ ಹೊಸ ವ್ಯಕ್ತಿ ಬರಬೇಕು ಹೌದೌದು ಏನು ಸಮಸ್ಯೆ ಸರ್ ಸೊರಬದಲ್ಲಿ ಮೇನ್ ಅಲ್ಲ ಸಮಸ್ಯೆ ಅಂದರೆ ಎಲ್ಲ ನಡೀತಾ ಇದೆ ಮಾಮೂಲಿ ಏನು ಅಂತೇನಿಲ್ಲ ಅದೇ ಮೇನ್ ಹೇಳೋದಂದರೆ ಯಾವುದು ವರ್ಕ್ ಆಗ್ತಾ ಇಲ್ಲ ಏನಿಲ್ಲ ಇಂಪ್ರೂವ್ಮೆಂಟ್ ಇಲ್ಲ ಅವ್ರದ್ದು ಅವ್ರ ಚೀಲ ಅಷ್ಟೇ ತುಂಬಿಸಿರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅವ್ರ ಚೀಲ ಅಷ್ಟೊಂದು ತುಂಬಿಕೊಂಡು ಬಿಟ್ಟರೆ ಬೇರೆ ಏನು ಕೆಲಸ ಮಾಡಲ್ಲ ಅವರು ಈ ಸಲ ಬದಲಾವಣೆ ಮಾಡಬೇಕು ಅಂತ ಹೌದೌದು ಬದಲಾವಣೆ ಆಗಬೇಕಂತ ಇದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿ ಮತ್ತಷ್ಟು ಮತದಾರರಿದ್ದಾರೆ ಅವರು ಕೂಡ ಬೇಕರಿ ವ್ಯಾಪಾರಸ್ಥರು ಸರ್ ನಮಸ್ತೆ ನಿಮ್ಮ ಹೆಸರು ನಾಗರಾಜು ಅಂತ ಹೌದು ಇಲ್ಲಿ ಎಲ್ಲಿ ಎಲ್ಲಿಯವರು ಇಲ್ಲಿ ಇಲ್ಲಿಯವರು ಎಲ್ಲಿ ಸೊರಬ ಸಿಟಿನೇನ ಅಥವಾ ಸೊರಬ ಸಿಟಿನೇ ಸರ್ ಏನಿದೆ ಟ್ರೆಂಡ್ ಈ ಸಲ ಎಲೆಕ್ಷನ್ ಟ್ರೆಂಡ್ ಸೊರಬ ಏನಿಲ್ಲ ಸರ್ ಟೆಂಡ್ರು 60 ವರ್ಷದಿಂದ ಕಾಂಗ್ರೆಸ್ ಮಾಡಿದಂತ ಇದನ್ನ ಇವರು ಎಷ್ಟು ಒಂದು ಬೆಳೆ ಆಗಲಿ ಒಂದು ಇದಾಗಲಿ ಒಂದು ಗೊಬ್ಬರ ಆಗಲಿ ಒಂದು ಎಣ್ಣೆ ಆಗಲಿ ಕಾಳು ಕಡಿ ಆಗಲಿ ಕಬ್ಬಣ ಆಗಲಿ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ 60 ವರ್ಷದಲ್ಲಿ 60 ರೂಪಾಯಿ ಇಟ್ಟಿರ್ತಕ್ಕಂಥ ಈ ಬಿ ಜೆ ಪಿ ಸರ್ಕಾರ ಬರೀ 7 ವರ್ಷದಲ್ಲಿ 100 210 ಇಷ್ಟು 190 ಎಷ್ಟಾಯ್ತು 110 ರೂಪಾಯಿ ಆಗಿದೆ ಈಗ ಇದಕ್ಕೆ ಯಾರು ಹೊಣೆ ಹಾಂ ಇವ್ರು ಮಾಡ್ತಕ್ಕಂಥ ಬೆಲೆ ಏರಿಕೆಗೋಸ್ಕರ ತಾನೇ ನಾವೇನೋ ಬದಲಾವಣೆ ಬಯಸ್ತಾರಂತಂದು ಏನು ಪೊಳ್ಳು ಭರವಸೆಗಳು ಬಿ ಜೆ ಪಿ ಸರ್ಕಾರ ಇದರಿಂದ ಏನು ನಂಬಿಕೆ ಅಂದರೆ ರಾಷ್ಟ್ರೀಯ ಪಕ್ಷ ನಂಬಿಕೆ ಅಂದರೆ ಏನಿಲ್ಲ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಆಡಳಿತ ನಡೆಸಿದೆ ಅದು 60 ವರ್ಷದಿಂದಲೂ 60 ರೂಪಾಯಿ ಇಟ್ಟಿರ್ತಕ್ಕಂಥ ಈ ಪೆಟ್ರೋಲನ್ನು ಬರೀ 7 ವರ್ಷದಲ್ಲಿ ಇವರು 110 ರೂಪಾಯಿ ತಗೊಂಡೋಗಿದ್ದಾರೆ ಇದು ಈ ಸ್ತುತಿಗೆ ಕಾರಣ ಯಾರು ಸುಮ್ಮನೆ ಈ ಮೋದಿಯವರು ಬೊಳ್ಳು ಭರವಸೆಗಳು ಮಾಡಿಕಿಂತ ಇದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ವರ್ಷಕ್ಕೆ 3 ಸರಿ ಕಮಲ ಮಾಡೋದು ಆಪರೇಷನ್ ಕಮಲ ಮಾಡೋದು 3 ಸರಿ ಸಿ ಎಮ್ ಆಗೋದು ಈ ಥರ ಎಲ್ಲ ಮಾಡಿಕೊಂಡು ದುಡ್ಡಿನ ಇದರಲ್ಲಿ ಅಧಿಕಾರ ದಾದಲ್ಲಿ ಈ ಥರ ಮಾಡಿ ಈ ಸರಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕಾರು ನಾವು ಕಾಂಗ್ರೆಸ್ ಹೊಡಿತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ ಅದೊಂದು ಯಾವುದು ಒಂದು ಒಂದು ಮಿಸ್ ಆಗೋದು ಯಾವ ಸರ್ ಒಂದು ಯಾವುದೋ ಒಂದು ಆಗ್ತವೆ 7 ತಾಲೂಕಲ್ಲಿ ಒಂದು ಮಿಸ್ ಆಗೇ ಆಗ್ತವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇದೆ ಈ ಸರಿ ಅಧಿಕಾರ ಕಾಂಗ್ರೆಸ್ ಬರುತ್ತೆ ದಯವಿಟ್ಟು ಮತದಾರರು ಎಚ್ಚೆತ್ಕೊಳ್ಬೇಕು ಈ ಪೊಳ್ಳು ಭರವಸೆಗಳಿಗೆಲ್ಲ ನೀವೆಲ್ಲ ಕಿವಿ ಕೊಡಬೇಡಿ ಹಣದ ಕೈಗೋಸ್ಕರ ಕಿವಿ ಇದು ಮಾಡಬೇಡಿ ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಅಧಿಕಾರಕ್ಕೆ ತನ್ನಿ ಇವಾಗ ನೋಡಿ ಈ ಎಲೆಕ್ಷನ್ಗೆ ಏನೋ ಒಂದು ಅವರಿಗೆ ಮಾತಾಡೋದಕ್ಕೆ ಸ್ಟೇಜ್ ಮೇಲೆ ಏನೋ ಒಂದು ಇದಿರಲಿಲ್ಲ ಈಗ ಒಂದು ಎಲೆಕ್ಷನ್ ಇದು ರೋಡ್ ಮಾಡಿಸಿದ್ವಿ ಅದು ಮಾಡಿಸಿವಿ ಅಂತ ಹೇಳ್ಬೋದು ಇದು ಯಾಕೆ ಈಗ ಮಾಡಿದ್ರದ್ದು ಯಾಕೆ 4-5 ವರ್ಷದಿಂದ 3 ವರ್ಷದಿಂದ ಮಾಡಲಿಲ್ಲ ಹಾಂ ಅದು ಜನತೆ ಈ ತಾಲೂಕಿನ ಜನತೆ ಕರ್ನಾಟಕದ ಜನತೆ ಮತದಾರ ಇಷ್ಟಪಡ್ಬೇಕಾಗಿ ಕೇಳ್ಕೊಳ್ತಾನೆ ಯಾರು ಸರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಿದ್ದೀರಾ ಯಾರನ್ನ ಸಿ ಎಂ ಮಾಡ್ತೀರಾ ಸರ್ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಅದು ಹೈಕಮಾಂಡಿಗೆ ಬಿಟ್ಟಿರೋದು ಅದು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಅವರು ತಲೆ ಬಾಗಲಬೇಕು ಕಾರ್ಯಕರ್ತರು ತಲೆ ಬಾಗಲಬೇಕು ಹ್ಞೂ ಸೊರಬದಲ್ಲಿ ಈ ಸಲ ಬದಲಾವಣೆ ಬಯಸ ಬದಲಾವಣೆ ಪಕ್ಕ ಕಾಂಗ್ರೆಸ್ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಹೆಸರು ಪ್ರಸನ್ನ ಅಂತ ನಂದು ಕುಬಿಟೂರು ಎಲೆಕ್ಷನ್ ಬರ್ತಾ ಇದೆ ಈ ಸಲ ಸೊರಬದಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಏನಾಗಬೇಕು ಏನು ಟ್ರೆಂಡ್ ಇದೆ ಬಿ ಜೆ ಪಿನ ಕಾಂಗ್ರೆಸ್ಸಾ ಜೆ ಡಿ ಎಸ್ಸಾ ಹೊಸ ಪಕ್ಷದವರ ಆಮ್ ಆದ್ಮಿ ಬರ್ತಾ ಇದೆ ಜನಾರ್ದನ್ ರೆಡ್ಡಿ ಅವ್ರ ಪಕ್ಷ ಕಟ್ಟಿದ್ದಾರೆ ಸೊರಬದ ಅಭಿವೃದ್ಧಿಗೆ ಏನಾದರೂ ಒಳ್ಳೆಯದು ಸೊರಬದ ಅಭಿವೃದ್ಧಿಗೆ ನಾನು ಯಾರು ಬರ್ತಾರೆ ಅಂತ ಹೇಳಕ್ಕೆ ಹೋಗಲ್ಲ ಯಾರೇ ಬಂದರೂ ಅಭಿವೃದ್ಧಿ ಮಾಡಲು ಬರಬೇಕು ಏನಾಗಬೇಕು ಮೇನ್ ಮೇನ್ ಏನಾಗಬೇಕು ಅಂದರೆ ರೋಡ್ ಆಗಬೇಕಿತ್ತು ಏನೋ ಫೈನಲ್ ಸ್ಟೇಜ್ ಬಂದಿದೆ ಅದಕ್ಕೋಸ್ಕರ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ ಈ ರೋಡ್ ಮಾಡಿದ ಮೇಲೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗಿದ್ದಾವೆ ಇದಕ್ಕೂ ಮೊದಲೇನೂ ಆಗಿದ್ದಾವೆ ನಾನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಅದನ್ನು ರೋಡ್ ಮಾಡಿದ್ದಕ್ಕೇನೆ ಸತ್ತಿದಾರೋ ಅಥವಾ ರೋಡ್ ಮಾಡೋಕ್ಕಿಂತ ಮೊದಲೇ ಸತ್ತಿದಾರೋ ಅದು ಹೇಳಲ್ಲ ನನಗೇನು ಯಾರೇ ಬಂದರೂ ಅಭಿವೃದ್ಧಿ ಆಗಬೇಕು ಇಲ್ಲ ಅಂದರೆ ನಾನೇ ಗೆಲ್ಲಿಸ್ತೀನಿ ನಮ್ಮ ನನಗೆ ನನ್ನ ಗೆಲ್ಸೋದು ಅದೇ ಸರ್ ಕರೆಕ್ಟಾಗಿ ಇಡೀರಿ ನನಗೆ ಗೆಲ್ಲಿಸಿದ್ರೆ ನಾನು ಒಂದೇ ಒಂದು ವರ್ಷದಲ್ಲಿ ಸೊರಬನ ಚೇಂಜ್ ಮಾಡಿ ತೋರಿಸ್ತೀನಿ ಸರ್ ಈ ಸಲ ಅರ್ಜಿ ಹಾಕ್ಬಿಡಿ ಹಂಗಾರೆ ಅದರ ಪಾರ್ಟಿಯಿಂದ ಹಾಂ ನಾಮಿನೇಷನ್ ಫೈಲ್ ಮಾಡ್ಬೇಕಾ ನಾಮಿನೇಷನ್ ಫೈಲ್ ಮಾಡ್ತೀನಿ ಬಟ್ ಬಜೆಟ್ ಇಲ್ಲ ಅಂತ ಸುಮ್ಕೊಂತೀನಿ ಇಲ್ಲ ಸರ್ ಓಕೆ ಸರ್ ಒಪ್ಕೊಂತೀನಿ ಹಣ ಇಲ್ಲ ಅಂದರೆ ಜನ ಬರಲ್ಲ ಜನಕ್ಕೆ ಎಣ್ಣೆ ಬೇಕು ಪ್ರತಿಯೊಂದು ಮನೆಯಲ್ಲೂ ಅವರಿಗೆ ನಲ್ಲಿಲ್ಲಿ ಎಣ್ಣೆ ಬಂದರೆ ಮಾತ್ರ ನನ್ನ ಹಿಂದೆ ಬರ್ತಾರೆ ಅವರು ಆ ಥರ ಆಗಿದೆ ಸರಿನಾ ನನಗೇನಿಲ್ಲ ಜನ ಯಾರೇ ಬರಲಿ ಪಕ್ಷದ ಬಗ್ಗೆನೂ ಮಾತಾಡಲ್ಲ ಜನಗಳ ಬಗ್ಗೆನೂ ಮಾತಾಡಲ್ಲ ಬಂದರೆ ನನ್ನ ಪ್ರಕಾರ ಇವ್ರಿಗೆ ಬರೋಂಥ ಬಜೆಟಲ್ಲಿ ಒಂದೇ ಒಂದು ವರ್ಷದಲ್ಲಿ ಈ ಸೊರಬ ತಾಲೂಕನ್ನ ಫುಲ್ ಜನ ಇಡೀ ಏನೇನು ಸುತ್ತಮುತ್ತ ತಾಲೂಕಿದ್ದಾವೆ ತಿರುಗಿ ನೋಡ್ಬೋದು ಆ ಥರ ಮಾಡ್ಬೋದು ಅಷ್ಟೊಂದು ಬಜೆಟ್ಗಳು ಬರುತ್ತೆ ನನಗೆ ಗೊತ್ತು ರಾಜಕೀಯದಲ್ಲಿ ಎಷ್ಟೆಷ್ಟು ಬಜೆಟ್ ಬರುತ್ತೆ ಹೋಗುತ್ತೆ ಅಂತ ನಾನು ಇಷ್ಟೇ ಬರುತ್ತೆ 10 ರೂಪಾಯಿ ಬರುತ್ತೆ 25 ರೂಪಾಯಿ ಬರುತ್ತೆ ಅಂತ ಹೇಳಲ್ಲ ಬಂದಿರೋದನ್ನ ಜನಗಳಿಗೋಸ್ಕರ ಯೂಸ್ ಮಾಡಬೇಕು ಇದನ್ನು ಅಭಿವೃದ್ಧಿ ಮಾಡಬೇಕು ಅದನ್ನು ಬಿಟ್ಕೊಂಡು ಇವಾಗ ಎಲೆಕ್ಷನ್ ಬಂತು ಅಂತ ಇವಾಗ ರೋಡ್ ಹಾಕ್ಸಿದೆ ಏನೂ ಗೊತ್ತಿಲ್ಲ ಸರ್ ಹೇಳೋದಲ್ಲ
ಮಾಡಿದ್ದಾರೆ, ಲಾಸ್ಟಿಗೆ ಮಾಡಿದಾರೋ ಫಸ್ಟಿಗೆ ಮಾಡಿದಾರೋ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಆ ಲೈಟು ಏನು ಎಲೆಕ್ಷನ್ ಬಂದಿದ್ದಕ್ಕೆ ಆನ್ ಆಗಿದಾವೋ ಅಥವಾ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಆನ್ ಆಗಿದವೋ ಹೇಳಲ್ಲ ನಾನು, ಅದು ಜನರಿಗೆ ಗೊತ್ತು. ಜನ ನೋಡಿದ್ದಾರೆ, ಯಾರೇ ಬರಲಿ ಏನೇ ಮಾಡಲಿ ಅಭಿವೃದ್ಧಿ ಆಗಬೇಕು ಸರ್, ಇಷ್ಟೇ ನಾನು ಹೇಳೋದು. ಒಳ್ಳೆದಾಗಲಿ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ಮತ್ತೊಬ್ಬರು ಮತದಾರರು ನಮ್ಮ ಜೊತೆ ಇದ್ದಾರೆ ಸರ್, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ. ಎಲ್ಲಿ ಅವ್ರು? ನೀವು ಸೊರಬದವ್ರ? ಇಲ್ಲೇ ಪ್ರಾಪರು, ಇಲ್ಲೇ ಕಾನ್ಕೇರಿ, ಕಾನ್ಕೇರಿಯಲ್ಲಿ. ಬದಲಾವಣೆ ಅಂತಂದರೆ ರಾಜಕೀಯದಲ್ಲಿ ಫಸ್ಟ್ ವಂಶ ಪಾರಂಪರಿಕ ವ್ಯವಸ್ಥೆ ಬದಲಾಗಬೇಕು, ಅದರ ನಂತರದಲ್ಲಿ ಈ ಭ್ರಷ್ಟ ರಾಜಕಾರಣಿಗಳು ಹೋಗಬೇಕು. ಆ ದೃಷ್ಟಿಯಿಂದ ನಾವು ಇವಾಗ ಬದಲಾವಣೆನೇ ಬಯಸ್ತೀವಿ. ಸೊರಬ ತಾಲೂಕಿನ ಜನ ಬದಲಾಗಬೇಕು ಅನ್ನೋದು, ಫಸ್ಟು ಜನ ಬದಲಾಗಬೇಕು. ಯಾಕೆಂತಂದರೆ ಭ್ರಷ್ಟನ್ನ, ರಾಜಕಾರಣಿಗಳನ್ನ ಭ್ರಷ್ಟನ್ನ ಮಾಡೋದೇ ಜನ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ದುಡ್ಡು ತಗೊಂಡು ಇವತ್ತು ಓಟ್ ಹಾಕ್ತಾರೆ, ಅವರು 5 ವರ್ಷ ಜೀತ ಮಾಡಿಸ್ತಾರೆ. ಹಾಗಾಗಿ ಜನರು ಬದಲಾಗಬೇಕು, ದುಡ್ಡಿಗೆ ಆಸೆ ಪಡಬಾರ್ದು. ಪ್ರಾಮಾಣಿಕ ವ್ಯಕ್ತಿನ, ಸ್ವಾಭಿಮಾನ ಇರೋರನ್ನ ಆಯ್ಕೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಇವತ್ತು ನೋಡ್ಬೋದು ನೀವು, ಅಧಿಕಾರಕ್ಕೋಸ್ಕರ ಪಕ್ಷ ಬಿಟ್ಟು ಪಕ್ಷಕ್ಕೆ ಎಲ್ಲಿ ಅಧಿಕಾರ ಸಿಗ್ತೈತಿ ಅಲ್ಲಿ ರಾಜಕಾರಣಿಗಳು ಹೋಗ್ತಾರೆ. ಒಂದು ಮಾತಿದೆ, ನಾಯಕರ ಬಾಯಿ ನಾಯಿ ಬಾಲ, ಎರಡೂ ಡೊಂಕು ಅಂತ. ಆ ನಾಯಿ ಬಾಲನೂ ಸರಿ ಮಾಡೋಕ್ಕಾಗಲ್ಲ, ಈ ನಾಯಕರನ್ನ ಮಾತುಗಳನ್ನ ಸರಿ ಮಾಡೋಕ್ಕೂ ಆಗಲ್ಲ. ಆ ಥರದ ಒಂದು ವ್ಯವಸ್ಥೆ ಇದೆ. ಈ ನಮ್ಮ ಸೊರಬ ತಾಲೂಕಿನ ಜನ ಪ್ರಬುದ್ಧರಾದರೆ ಅಂಥ ಪ್ರಾಮಾಣಿಕರನ್ನ ಬೆಳೆಸಬೇಕು ವಿನಃ ಇಂಥ ಭ್ರಷ್ಟ ರಾಜಕಾರಣಿಗಳನ್ನು ಬೆಳೆಸಿದ್ರೆ ಯಾವತ್ತೂ ಅಭಿವೃದ್ಧಿ ಆಗಲ್ಲ. ಇವತ್ತು ನೋಡ್ಬೋದು 30 ವರ್ಷದ ಆಡಳಿತದಾಗಿರೋದು ಇವತ್ತು ಬದಲಾಗಿಲ್ಲ. ಅದೇ ಈ ಸರ್ಕಲ್ ನೋಡಿ, ಹೆಂಗಿತ್ತು ಹಾಗೆ ಇದೆ. ಅದು ಒದ್ರ ಬಿದ್ದೋಗುತ್ತೆ ಅಂಥದ್ದು ಒಂದು ಇದನ್ನು ಕಟ್ಟಿದ್ದಾರೆ. ಇಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಕ್ಕೆ ಮಲ್ಲಿಗೆ ಹೂವು ಅನ್ನೋ ಥರ ಅಲ್ಲೊಂದು ಇದನ್ನು ಕಟ್ಟಿದ್ದಾರೆ ನೋಡಿರಿ. ಇದು ಇದ್ರ ಕೋರ್ಟ್ ಅಂತೆ, ಎಂಥದ್ದು ಸೆಟ್ಲ್ ಕಾಕ್ ಕೋರ್ಟು. ಜನರಿಗೆ ಹುಚ್ಚು ಹೋಗ್ಯಾಕೆ ಒಂದು ಜಾಗ ಇಲ್ಲಿ, ಇಲ್ಲಿ ಸೆಟ್ಲ್ ಕಾಕ್ ಕೋರ್ಟ್ ಕಟ್ಟಿದ್ದಾರೆ ಮುಂದಿನ ಫ್ಯೂಚರಿಗೆ. ಸರ್, ನಾನು ಹೇಳೋದು ಈಗ ಬದುಕಬೇಕು ಜನ, ಮುಂದೆ ಬದುಕೋದಾಯಿತು, ಅವ್ರ ಫ್ಯೂಚರ್ ಇರ್ತಕ್ಕಂಥ ಈಗಿನ ಬದುಕಿಸಿ ಮುಂದಿನ ಜನರಿಗೆ ಒಳ್ಳೆಯ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆಮೇಲೆ ಸೊರಬ ತಾಲೂಕಿನ ಜನ ಕತ್ತೆ ಮುಂದೋಡಿ ತಮ್ಮೆಂದು ತಾವೇ ತಟ್ಕೊಳ್ತಾರೆ, ಅದಾಗಬಾರ್ದು. ಕುದುರೆ ಹಿಂದೋಡಿ ಬೇರೆಯವರು ನಮ್ಮೆಂದು ತಟ್ಟೋ ಥರ ಆಗಬೇಕು. ಅದನ್ನು ನಾನು ಹೇಳ್ತೀನಿ, ಆ ಸೊರಬ ತಾಲೂಕಿನ ಜನ ಯಾವತ್ತು ಆ ಮಟ್ಟಕ್ಕೆ ಬೆಳೆದು ಬರ್ತಾರೆ ಆವತ್ತು ಸೊರಬ ತಾಲೂಕು ಅಭಿವೃದ್ಧಿ ಆಗ್ತದೆ. ಸೊರಬ ತಾಲೂಕನ್ನ ಜನ ಬದಲು ಮಾಡಬೇಕು ಹೊರತು ಈ ರಾಜಕಾರಣಿಗಳಿದಾರಲ್ಲ, ಅವರು 5 ವರ್ಷಕ್ಕೊಂದ್ಸರಿ ಬಂದು ಬಿಸ್ನೆಸ್ ಮಾಡ್ಕೊಂಡು ಅವರು ಇಲ್ಲೇನೂ ಮಾಡಲ್ಲ. ಅವರು ಇಲ್ಲಿ ನೋಡಿ, ಒಂದು ಆರ್ಥಿಕವಾಗಿ ಜನರನ್ನ ಸಬಲವಾಗಿ ಮಾಡೋಕ್ಕೆ ಏನೇನೂ ಮಾಡಿಲ್ಲ ಅವರು. ಅವರೇನಿದ್ರು ಅವರು ಆರ್ಥಿಕವಾಗಿ ಬೆಳೆಯೋಕ್ಕೆ ಎಲ್ಲಿ ಬೇಕೋ ಅಲ್ಲಿಗೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದನ್ನು ನಾವು ಹೇಳೋದೇನೆಂದರೆ ನಮ್ಮ ಸೊರಬ ತಾಲೂಕಲ್ಲಿ ಆರ್ಥಿಕವಾಗಿ ಜನರಿಗೆ ಬೆಳೆಯೋಕ್ಕೆ ಏನು ಬೇಕು, ರೈತರಿಗೆ, ರೈತರು ವ್ಯವಸಾಯಕ್ಕೆ ಏನು ಬೇಕು ಮೂಲಭೂತ ಸೌಕರ್ಯ, ಆಮೇಲೆ ಇಲ್ಲಿ ವ್ಯವಸ್ಥೆ, ರಸ್ತೆ ಆಗಲಿ, ಕರೆಂಟು. ಇವತ್ತು ಕರೆಂಟು ಒಂದು ದಿನಕ್ಕೆ 10 ಸರಿ ಹೋಗುತ್ತೆ, ಕೋಟಿಗಟ್ಟಲೆ ದುಡ್ಡು ಬರ್ತೈತೆ, ರಿಪೇರಿ ಮಾಡ್ತೀವಿ ಅಂತಾರೆ, ಮತ್ತು ತಿರ್ಗಾ ಸಾಯಂಕಾಲ ಕರೆಂಟ್ ಇರೋದಲ್ಲ. ಇಲ್ಲಿ ಯಾವುದೇ ಒಂದು ಉದ್ಯಮ ಮಾಡೋಕ್ಕೆ ಕರೆಂಟ್ ಇರೋದಲ್ಲ. ಈ ಥರದ ವ್ಯವಸ್ಥೆಗಳಿದ್ದಾವೆ, ಅದು ಬದಲಾಗಬೇಕು ಅಂತಂದರೆ ಇಲ್ಲಿ ರಾಜಕಾರಣಿಗಳು ಬದಲಾಗಬೇಕು. ಫಸ್ಟ್ ನಾನು ಹೇಳೋದು, ಅವರು ಇರೋವರೆಗೂ ಈ ಸೊರಬ ತಾಲೂಕು ಇನ್ನು 100 ವರ್ಷ ಆದರೂ ಅಭಿವೃದ್ಧಿ ಆಗಲ್ಲ. ಈ ನೋಡಿ, 5 ವರ್ಷದಲ್ಲಿ 4.5 ವರ್ಷ ಮುಗಿದೋಯ್ತು, ಇವಾಗ ಒಂಚೂರು ಅಲ್ಲಿ ಇಲ್ಲಿ ತೇಪೆ ಹಚ್ತಾ ಇದ್ದಾರೆ. ಅಂದರೆ ಇದೆಲ್ಲ ಏನು ಅಭಿವೃದ್ಧಿಗೆ ಅಂತ ಅಲ್ಲ, ಅವರು ರಾಜಕೀಯಕ್ಕೆ ಕಮಿಷನ್ನಿಗೆ ದುಡ್ಡು ಮಾಡೋಕ್ಕೋಗಿ ಕೆಲಸ ಮಾಡ್ತಾರೆ ಹೊರತು ಇವತ್ತು ಯಾವುದೇ ಕೆಲಸಗಳು ಇಲ್ಲಿ ಅಭಿವೃದ್ಧಿಗೆ ಪ್ರಾಂಪ್ಟ್ ಆಗಿ ಆಗಿಲ್ಲ. ಅದಕ್ಕೆ ನಾವು ಹೇಳೋದು, ನಮ್ಮ ಆಮ್ ಆದ್ಮಿ ಪಕ್ಷನ ಬೆಂಬಲಿಸಿ ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಕೊಡಿ. ನೀವು ಆಮ್ ಆದ್ಮಿ ಪಕ್ಷದವರು? ಹೌದು, ಆಮ್ ಆದ್ಮಿ ಪಕ್ಷನ ನಾವು ಇವಾಗ ಇದು ಮಾಡ್ತಾ ಇದ್ದೀವಿ. ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲಿಸಿ ಖಂಡಿತ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಮ ಕೇಜ್ರಿವಾಲ್ ಅವರು, ಅವ್ರ ಪಕ್ಷನ ಬೆಳೆಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಕರ್ನಾಟಕ ಟಿವಿಯನ್ನು ಫಾಲೋ ಮಾಡ್ತಾ ಇರಿ. ಕರ್ನಾಟಕ ಟಿವಿಗಾಗಿ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್ ಸೊರಬ.